ಜೆಡಿಎಸ್ ಶಾಸಕಾಂಗ ಸಭೆ ಆರಂಭವಾಗಿದೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ರಾಜ್ಯಸಭೆಯ 4 ಸ್ಥಾನಗಳಿಗೆ ಚುನಾವಣೆ, ಶಾಸಕ ಬಾಬುರಾವ್ ಚಿಂಚನಸೂರಿನಿಂದ ಎಡವಟ್ಟು ಹಿನ್ನೆಲೆ ಚುನಾವಣೆ ಬಹಿಷ್ಕರಿಸುವ ಬಗ್ಗೆ ಚರ್ಚಿಸಲು ಜೆಡಿಎಸ್ ಇದೀಗ ಸಭೆ ನಡೆಸ್ತಾ ಇದೆ. ಜೆಡಿಎಸ್ ಶಾಸಕಾಂಗ ಸಭೆ ಈಗ ಆರಂಭಗೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಶಾಸಕ ಬಾಬುರಾವ್ ಚಿಂಚನಸೂರು ಎಡವಟ್ಟು ಹಿನ್ನೆಲೆ ಚುನಾವಣೆ ಬಹಿಷ್ಕರಿಸುವ ಬಗ್ಗೆ ಚರ್ಚಿಸಲು ಜೆಡಿಎಸ್ ಸಭೆ ನಡೆಸ್ತಾ ಇದೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮೀಟಿಂಗ್ ಆರಂಭಗೊಂಡಿದೆ. ಜೆಡಿಎಸ್ ಶಾಸಕರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸಂಧ್ಯಾ. ಎಸ್ ಸಂಧ್ಯಾ, ಜೆಡಿಎಸ್ ಶಾಸಕಾಂಗ ಸಭೆ ಆರಂಭಗೊಂಡಿದೆ ಅನ್ನುವಂತಹ ಮಾಹಿತಿ, ಇದರ ಬಗ್ಗೆ ಅಪ್ಡೇಟ್ಸ್ ಪ್ಲೀಸ್. ಅಪರ್ಣ, ಏನು ಮತದಾನ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಒಂದು ಆಪಾದನೆ ಮಾಡ್ತಿರುವಂತಹ ಜೆಡಿಎಸ್ ಏನಿದೆ ಇದೀಗ ಒಂದು ಹತಾಶ ಭಾವನಕ್ಕೆ ಈಡಾಗಿದೆ ಅಂತ ಕಾಣ್ತದೆ. ಯಾಕಂದ್ರೆ ಜೆಡಿಎಸ್ ಅಭ್ಯರ್ಥಿ ಆಗಿರುವಂತಹ ಫಾರೂಕ್ ಏನಿದ್ದಾರೆ ಅವರಿಗೆ ಕೇವಲ 28 ಮತಗಳು ಮಾತ್ರ ಲಭಿಸ್ತಾ ಇದ್ದಾವೆ. ಪಕ್ಷೇತರ ಶಾಸಕನ ಕೂಡ ಸೆಳೆಯೋಕೆ ಜೆಡಿಎಸ್ ಪ್ಲಾನ್ ಮಾಡಿತ್ತು. ಆದ್ರೆ ಬಂಡಾಯ ಶಾಸಕರು ಕೂಡ ವಿಪ್ ಅನ್ನ ನೀಡಿ ಒಂದ್ ಕಡೆ ಹೆದರಿಸುವಂತ ಪ್ಲಾನ್ ಕೂಡ ಮಾಡಿತ್ತು. ಆದ್ರೆ ಇದ್ಯಾವುದು ವರ್ಕೌಟ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಎಲ್ಲ ಒಂದ್ ಕಡೆ ಜೆಡಿಎಸ್ ಅಭ್ಯರ್ಥಿಗೆ ತಾನು ಸೋತಿನ ಅನ್ನೋ ಭಾವನೆ ಈಗ ಕಾಡ್ತಾ ಇರಬಹುದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಅಂತ ಒಂದು ಆರೋಪವನ್ನು ಮಾಡ್ತಿರುವಂತ ಜೆಡಿಎಸ್ ಇದೀಗ ತಾನು ಮತದಾನ ಪ್ರಕ್ರಿಯೆಯಲ್ಲಿ ಜೆಡಿಎಸ್ ನ ಶಾಸಕರಿದ್ದಾರೆ ಪಾಲ್ಗೊಳ್ಬೇಕಾ ಅಥವಾ ಮತದಾನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಸಕಾಂಗ ಜೆಡಿಎಸ್ ನ ಶಾಸಕಾಂಗ ಅಧ್ಯಕ್ಷ ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈಗಷ್ಟೇ ಸಭೆ ಆರಂಭವಾಗ್ತಾ ಇದೆ ಆರಂಭವಾಗಿದೆ. ಈಗ ಈಗಾಗಲೇ ಒಂದು ಮೂರು ಜನ ಜೆಡಿಎಸ್ ಶಾಸಕರು ಈಗಾಗಲೇ ಓಟನ ಮಾಡಿದ್ದಾರೆ. ಹಾಗಾಗಿ ಇನ್ನುಳಿದ ಶಾಸಕರು ಯಾವುದೇ ರೀತಿಯ ಮತದಾನ ಮಾಡಿಲ್ಲ. ಈಗ ಏನು ಬಿಎಂ ಫಾರೂಕ್ ಜೆಡಿಎಸ್ ಅಭ್ಯರ್ಥಿ ಬಿಎಂ ಫಾರೂಕ್ ಮತ್ತು ಎಚ್ ಡಿ ರೇವಣ್ಣ ಏನಿದ್ದಾರೆ ಪ್ರತ್ಯೇಕವಾಗಿ ಎರಡು ದೂರುಗಳನ್ನ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಮತದಾನ ಇದೆ ಅದನ್ನು ಸ್ಥಗಿತಗೊಳಿಸಬೇಕು. ಯಾಕಂದ್ರೆ ಕಾಗೋಡು ತಿಮ್ಮಪ್ಪ ಮತ್ತೆ ಬಾಬುರಾವ್ ಚಿಂಚನಸೂರು ಏನಿದ್ದಾರೆ ಅವರು ಒಂದು ಬಾರಿ ಬ್ಯಾಲೆಟ್ ಪೇಪರ್ಗೆ ಸಹಿ ಮತವನ್ನು ಹಾಕಿ ಅದು ಸರಿ ಇಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದು ಹೊಸದಾಗಿ ಅಂತ ಬ್ಯಾಲೆಟ್ ಪೇಪರ್ಗೆ ಒತ್ತೋದ್ರ ಮೂಲಕ ಮತದಾನ ಮಾಡಿದ್ರು. ಹಾಗಾಗಿ ಎರಡೆರಡು ಬಾರಿ ಇವರಿಗೆ ಒಂದು ಅವಕಾಶ ನೀಡಿದ್ದಾರೆ. ಹಾಗಾಗಿ ಇದು ಮತದಾನ ಸಂಪೂರ್ಣವಾಗಿ ಅಕ್ರಮವಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕೋ ಬೇಡೋ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ರು. ಅದರಲ್ಲಿ ಈಗ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ ಅಪರ್ಣ. ಬಟ್ ಒಂದ್ ಕಡೆ ಮತ್ತೊಂದ್ ಕಡೆ ಗಮನಿಸೋದಾದ್ರೆ ಸಂಧ್ಯಾ, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಒಂದು ಮಾತನ್ನ ಹೇಳಿದ್ರು, ಅಂದ್ರೆ ಬಹಿಷ್ಕರಿಸುವ ನಿಟ್ಟಿನಲ್ಲಿ ಅದಕ್ಕೂ ನನಗೂ ಯಾವ್ದೇ ರೀತಿಯ ಸಂಬಂಧ ಇಲ್ಲ, ಆದ್ರೆ ಕಾನೂನಲ್ಲಿ ಎರಡು ಮತಪತ್ರ ಕೊಡುವಂತ ಅವಕಾಶ ಇದೆ, ಅದ್ರ ಬಗ್ಗೆ ಯಾಕೆ ಈ ರೀತಿ ಜೆಡಿಎಸ್ ಅವರು ತಲೆ ಕೆಡಿಸ್ಕೊತಾ ಇದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಸೊ ಈ ಹಿನ್ನೆಲೆ ಏನಾದ್ರು ಚರ್ಚೆ ಆಗ್ಬೋದಾ? ಅಪರ್ಣ, ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಧ್ವನಿ ಕೇಳಿಸ್ತಾ ಇಲ್ಲ, ಕ್ಷಮೆ. ಓಕೆ, ಥ್ಯಾಂಕ್ ಯು ಸಂಧ್ಯಾ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ಈಗಷ್ಟೇ ನಮ್ಮ ಪ್ರತಿನಿಧಿ ಸಂಧ್ಯಾ ಸ್ವರ್ಭ ಕೂಡ ಮಾತನಾಡ್ತಾ ಕೆಲವೊಂದು ಅಂಶಗಳನ್ನ ಅವರು ಶೇರ್ ಮಾಡಿಕೊಂಡ್ರು. ಅಂದ್ರೆ ಪ್ರಮುಖವಾಗಿ ಜೆಡಿಎಸ್ಗೆ ಎಲ್ಲಿ ಒಂದು ಕಡೆ ಸೋಲುವ ಒಂದು ಕನ್ಫರ್ಮೇಶನ್ ಸಿಕ್ಕಿಬಿಟ್ಟಿದೆಯೋ ಏನೋ, ಆ ಒಂದು ನಿಟ್ಟಿನಲ್ಲಿಯೇ ಈ ಎಲ್ಲ ಹೈಡ್ರಾಮಗಳು ಆಗ್ತಾ ಇವೆ. ಅಂದ್ರೆ ಶಾಸಕಾಂಗ ಸಭೆ ಕರೆದು ಅಂದ್ರೆ ಒಂದು ಕಡೆ ಬಹಿಷ್ಕರಿಸುವ, ಅಂದ್ರೆ ಮತದಾನವನ್ನೇ ಬಹಿಷ್ಕರಿಸುವ ಒಂದು ಬೆದರಿಕೆ ಹಾಕಿರೋದು. ಈ ಒಂದು ನಿಟ್ಟಿನಲ್ಲಿ ಇವಾಗ ಶಾಸಕಾಂಗ ಸಭೆ ಕೂಡ ಕರೆದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಸೊ ಅವರ ನೇತೃತ್ವದಲ್ಲಿ ಸಭೆ ಕೂಡ ಆರಂಭಗೊಂಡಿದೆ. ಸೊ ಈ ಒಂದು ಸಭೆಯಲ್ಲಿ ಯಾವ ರೀತಿಯಾದ ನಿರ್ಧಾರವನ್ನ ಕೈಗೊಳ್ಬೇಕಾಗುತ್ತೆ ಅನ್ನೋದನ್ನ ಡಿಸಿಷನ್ ತಗೊಂಡು ಮತ್ತೆ ಮುಂದುವರಿಯುತ್ತೆ ಜೆಡಿಎಸ್. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಒಂದು ಪ್ರಮುಖವಾದ ಮಾತನ್ನ ಹೇಳಿದ್ರು, ಅಂದ್ರೆ ಕಾನೂನಿನಲ್ಲಿ ಎರಡು ಮತಪತ್ರಗಳನ್ನ ಕೊಡುವಂತ ಅವಕಾಶ ಇದೆ, ಹೀಗಾಗಿ ಇದು ಯಾವುದೇ ಒಂದು ದೊಡ್ಡ ವಿಷಯ ಆಗೋದಿಲ್ಲ. ಮತ್ತೊಂದು ಕಡೆ ಜೆಡಿಎಸ್ ನ ಬಹಿಷ್ಕಾರದ ಬಗ್ಗೆ ಅದರ ಬಗ್ಗೆ ಹಾಗೂ ನಾನು ಅದರ ಸಂಬಂಧವೇ ಇಲ್ಲ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ.
ಮತ್ತೊಂದು ಕಡೆ ಹತಾಶ ಭಾವ ಜೆಡಿಎಸ್ನಲ್ಲಿ ಸಿಕ್ಕಾಪಟ್ಟೆ ಕಾಡ್ತಿರೋದ್ರಿಂದ ಈ ಒಂದು ಬಹಿಷ್ಕಾರದ ಬೆದರಿಕೆ ಜೆಡಿಎಸ್ ಹಾಕ್ತಾ ಇದೆ ಅನ್ನುವಂಥ ಮಾತನ್ನ ಅವರು ತಿಳಿಸಿದರು. ಎಸ್ ವೀಕ್ಷಕರೇ, ತೀವ್ರ ಕುತೂಹಲ ಕೆಳಸಿರುವಂತಹ ರಾಜ್ಯಸಭಾ ಚುನಾವಣೆ, ಕರ್ನಾಟಕವನ್ನು ಸೇರಿಸಿ ಒಟ್ಟು 7 ರಾಜ್ಯಗಳಲ್ಲಿ ಇವತ್ತು ರಾಜ್ಯಸಭಾ ಚುನಾವಣಾ ನಡೀತಾ ಇದೆ. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಹಾಗೆಯೇ ಕರ್ನಾಟಕ, ಜಾರ್ಖಂಡ್, ಛತ್ತೀಸ್ಗಢ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಮತದಾನ ನಡೀತಾ ಇದೆ. ಇನ್ನು